ಸುದ್ದಿಗೊಂಚಲಿಗೆ ಸ್ವಾಗತ. ಜಿಲ್ಲಾ ಗೃಹರಕ್ಷಕ ದಳತ ಪುತ್ತೂರು ಗಡಗಡು 25 ವರ್ಷ ಗೃಹರಕ್ಷಕರಾದ ಸೇವೆ ಸಂದಾದ ಇಂಚೊಗು ನಿವೃತ್ತಿ ಪಡೆಯಿನ ಸುದರ್ಶನ್ ಜೈನ್ರಿಗೆ ಕುಡ್ಲ ಗೃಹರಕ್ಷಕ ದಳ ಕಚೇರಿಡ್ ಸಮಾದೇಷ್ಟರು ಡಾಕ್ಟರ್ ಮೋಳಿ ಮೋಹನ್ ಚುಂತಾರ್ರೆನ ಮುತಾಲಿಕೆಡ್ ಸೇವಾನಿವೃತ್ತಿದ ಮಾನಾದಿಗೆ ನಡಪಾಯರಿ. ಜಿಲ್ಲಾ ಗೃಹರಕ್ಷಕ ದಳತ ಪುತ್ತೂರು ಘಟಕದ ಸಿಬ್ಬಂದಿ ಸುದರ್ಶನ್ ಜೈನ್ 25 ವರ್ಷ ಕಾಲ ಗೃಹರಕ್ಷಕ ದಳತ ಸೇವೆ ಸಂದಾದ ಇಂಚುಗು ನಿವೃತ್ತಿ ಪಡೆದಿರು. ಸೇವಾನಿವೃತ್ತಿ ಪಡೆಯಿನ ಸುದರ್ಶನ್ ಜೈನ್ರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳತ ಕುಡ್ಲ ಮೇರಿಹಿಲ್ ಕಚೇರಿಡ್ ಅಂಗಾರೆ ಕಾಂಡೆ ಮಾನಾದಿಗೆ ನಡಪಾಯರು. ಸಾವಿರದ 1994 ಇಸವಿಯಿಂದ ಪುತ್ತೂರು ಘಟಕದಲ್ಲಿ ಗೃಹರಕ್ಷಕನಾಗಿ ಸೇವೆ ಸಲ್ಲಿಸಿರುತ್ತೇನೆ. ಸುಮಾರು 30 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಇಲೆಕ್ಷನ್ ಹಾಗೂ ಇತರ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದು ಪುತ್ತೂರು ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ನಾನು ಗೃಹರಕ್ಷಕನಾಗಿ ಸೇವೆ ಸಲ್ಲಿಸಿರುತ್ತೇನೆ. ಇಲ್ಲಿ ಮಂಗಳೂರು ಜಿಲ್ಲಾ ಸಮಾದೇಶರ ಆಫೀಸಿಗೆ ಕರೆಸಿ ಶಾಲು ಮಾಲೆ ಹಣ್ಣು ಹಂಪಲು ಕೊರೆದು ನಿವೃತ್ತಿದ ಮಾನಾದಿಗೆ ಮಲ್ತಿನ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಸೇವಾ ನಿವೃತ್ತಿ ಪಡೆಯಿನ ಸುದರ್ಶನ್ ಜೈನಿರ್ ಗೃಹರಕ್ಷಕ ದಳದ ಮುಖಾಂತರ ಅಗ್ನಿಶಾಮಕ ಆರ್ಟಿಒ ಕೆಎಸ್ಆರ್ಟಿಸಿ ಪೊಲೀಸ್ ಠಾಣೆಲಿಡ್ ನಿಷ್ಠಿಡ್ ಸೇವೆ ಸಂದಾದಿರು. ಚುನಾವಣಾ ಪೂರ್ತುಡು ಬಂದೋಬಸ್ತ್ ವ್ಯವಸ್ಥೆ ನೆರೆ ಹಾವಳಿ ಕೋಮುಗಲಭೆ ನಿಯಂತ್ರಣ ಸಂದರ್ಭಡ್ ಪ್ರಾಮಾಣಿಕವಾದ ಸೇವೆ ಸಂದಾದಿರು. ಅರಣ ನಿವೃತ್ತ ಜೀವನ ಸುಖಮಯ ಆದುಪಾಡು ಪಂಡದ ಅಭಿನಂದನದ ಪಾತ್ರ ಬಂಡಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಘಟಕದ ಹಿರಿಯ ಗೃಹರಕ್ಷಕರಾದಂತಹ ಶ್ರೀ ಸುದರ್ಶನ್ ಜೈನ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹಿರಿಯ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಗೃಹರಕ್ಷಕರು. ಸುಮಾರು 30 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಮ್ಮ ಇಲಾಖೆಯಲ್ಲಿ ಅವರು ಸೇವೆ ಸಲ್ಲಿಸಿರುತ್ತಾರೆ. 1994 ನಮ್ಮ ಇಲಾಖೆಗೆ ಸೇರಿಕೊಂಡು ಸುಮಾರು 30 ವರ್ಷಗಳ ಕಾಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಸೇವೆ, ಸೇವೆಯೇ ಪರಮ ಗುರಿ ಅಂಥೇಳಿ ಕೆಲಸವನ್ನು ಮಾಡಿರ್ತಾರೆ. ಬಹಳಷ್ಟು ಚುನಾವಣೆ, 20 ಕ್ಕೂ ಹೆಚ್ಚು ಚುನಾವಣಾ ಕರ್ತವ್ಯ, ಬಂದೋಬಸ್ತ್ ಕರ್ತವ್ಯ, ನೆರೆ ಪರಿಹಾರ ಕರ್ತವ್ಯ, ಬೇರೆ ಬೇರೆ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಹೀಗೆ ಎಲ್ಲ ಇಲಾಖೆಗಳಲ್ಲೂ ಕೆಲಸ ಮಾಡಿರುತ್ತಾರೆ. ಅವರವರು ಅತ್ಯಂತ ನಿಪುಣ ಗೃಹರಕ್ಷಕರು, ಇತರರಿಗೆ ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಈಗ 60 ವರ್ಷ ಆದ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ಸೇವೆಯನ್ನು ನಾವು ಗುರುತಿಸಿದ್ದೇವೆ, ಗೌರವಿಸಿದ್ದೇವೆ. ಅವರು ಒಳ್ಳೆ ಆದರ್ಶ ವ್ಯಕ್ತಿತ್ವದವರು, ಅವರ ವ್ಯಕ್ತಿತ್ವ ಇತರರಿಗೆ ಮಾದರಿ. ಈ ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹರಕ್ಷಕರು ನಿವೃತ್ತಿಯಾಗುವಾಗ ಅವರನ್ನು ನಾವು ಸನ್ಮಾನ ಮಾಡಿ ಗೌರವಿಸೋದು ಒಂದು ಸಂಪ್ರದಾಯವನ್ನು ನಾವು ಇಟ್ಕೊಂಡಿದ್ದೇವೆ. ಅವರ ಮುಂದಿನ ಜೀವನ ಉಜ್ವಲವಾಗಲಿ, ಅವರು ಇತರರಿಗೆ ಮಾದರಿಯಾಗಿರಲಿ ಮತ್ತು ನಮ್ಮ ಹೊಸ ಗೃಹರಕ್ಷಕರಿಗೆ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಅವರಿಗೆ ಭಗವಂತ ಆರೋಗ್ಯವನ್ನು ನೀಡಲಿ ಅಂತೇಳಿ ಹಾರೈಸುತ್ತಾ ಜಿಲ್ಲಾ ಗೃಹರಕ್ಷಕ ದಳ ಕಚೇರಿದ ಪ್ರಥಮ ದರ್ಜೆ ಸಹಾಯಕಿ ಶ್ರೀಮತಿ ಶ್ಯಾಮಲಾ, ಕಚೇರಿ ಸಿಬ್ಬಂದಿ ಶ್ರೀಮತಿ ಮಂಜುಳಾ, ಸಂಜಯ್, ಸುಲೋಚನಾ, ನಿಶಾ, ಪುತ್ತೂರು ಘಟಕದ ಗೃಹರಕ್ಷಕಿಯರು ಸತ್ಯನಾರಾಯಣ, ಮುಲ್ಕಿ ಘಟಕದ ರಂಜನಿ, ರೇಣುಕಾ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.